नमस्कार मेरे प्रिय छात्र, मैं हूँ सतीश एन एसटीजे एचपीएससी श्रीगिरे। बच्चे, हम आज हम सातवीं कक्षा का पाठ 16 पद्य पाठ 16 गोल गोल से सागर। गोल गोल से सागर पद्य पाठ का नाम है गोल गोल से सागर। बच्चे, पहला कवि परिचय। कवि का नाम है केदारनाथ कोमल। केदारनाथ कोमल इस गोल गोल से सागर पद्य भाग का लेखक का नाम है केदारनाथ कोमल। पहला कवि परिचय। प्रस्तुत कविता के कवि हैं श्री केदारनाथ कोमल। आप हिंदी के समकालीन कवियों में प्रसिद्ध हैं। गोंद गोंद से सागर कविता, आशा की किरण कविता संग्रह से ली गई है। इस कविता में देश की एकता को ध्यान में रखा गया है। एकता में बल है, यही कविता का आशय है। ओके बच्चे, देखिए इस चित्र में हम केदारनाथ कोमल कवि का चित्र देखते हैं। प्रस्तुत कविता इस गोल गोल से सागर, यह कविता केदारनाथ कोमल का एक प्रमुख कविता है। आशा की किरण इस कविता संग्रह से यह पद्य भाग लिया गया है। इस कविता में देश की एकता और ऐक्यता को ध्यान में रखकर इस पद्य को हमके लिए हमारा सामने यही है, यही कविता का आशय है। ಈ ಒಂದು ಕವಿತೆಯ ಆಶಯ ಏನಾಗಿದೆ ಅಂದರೆ ಏಕತೆ, ಅಖಂಡತೆ, ಅಂದರೆ ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲ ಒಂದು ಎಂಬಂತಹ ಒಂದು ಭಾವನೆ ಈ ಕವಿತೆಯಲ್ಲಿ ಅಡಗಿದೆ. ಈ ಪದ್ಯವನ್ನು ಬರೆದಿರತಕ್ಕಂತಹ ಕವಿ ಕೇದಾರನಾಥ್ ಕೋಮರ್ ಅವರು ಹಿಂದಿಯ ಸಮಕಾಲೀನ ಕವಿಗಳಲ್ಲಿ ಪ್ರಮುಖರಾಗಿದ್ದು, ಇವರ ಈ ಒಂದು ಬೂಂದ್ ಬೂಂದ್ಸಿ ಸಾಗರ್ ಎಂಬಂತಹ ಒಂದು ಕವಿತೆ ಏನಿದೆ, ಈ ಕವಿತೆಯನ್ನು ಆಶಾ ಕಿ ಕಿರಣ್ ಎಂಬಂತಹ ಒಂದು ಕವಿತೆಯ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಪದ್ಯಪಾಠ 16 ಬೂಂದ್ ಬೂಂದ್ ಸೆ ಸಾಗರ್. ಬೂಂದ್ ಬೂಂದ್ ಕೆ ಮಿಲ್ನೆ ಸೆ ಬನ್ ಜಾತಾ ಹೈ ಸಾಗರ್. ಸೂತ್ ಸೂತ್ ಕೆ ಮಿಲ್ನೆ ಸೆ ಬನ್ ಜಾತಿ ಹೈ ಚಾದರ್. ಮಿನಿಟ್ ಮಿನಿಟ್ ಹಿ ತೋ ಮಿಲ್ಕರ್ ಬನ್ ಜಾತಾ ಹೈ ಸಾಲ್. तन मन से तुम डटे रहो, हल होंगे सभी सवाल. पैसा पैसा जोड़ो तो बन जाओगे धनवान. थोड़ा थोड़ा चलकर ही तो देख सकोगे हिंदुस्तान. अच्छे अच्छे काम करो और बातें प्यारी प्यारी. देश हमारा जूम उठेगा, नाच उठेगी धरती सारी. बच्चे देखिए, बूंद बूंद के मिलने से बन जाता है सागर. बूंद बूंद का अर्थ है बूंद बूंद पानी. बूंद बूंद हनी हनी सागर मिलने से
हनी हनी सेरी ऐनागुत्ते बंजा थाई आगुत्तदे एनु सागर सागर का विलोम शब्द है भुवी या सागर सागर का पर्यायवाची शब्द है सागर सागर वारिधि वारिधि शरदि समुद्र यह सागर की पर्यायवाची शब्द है समुद्र सागर वारिधि शरदि ये सभी सागर का पर्यायवाची शब्द है। सागर कैसे बनता है? बूंद बूंद मिलने से सागर बनता है। हनी हनी सेरुद्रे सागर तो समुद्र आगते सूत सूत के मिलने से बन जाती है चादर सूत सूत एले सूत सूत एले हेले सेरोद्रे सूत सूत के मिलने से मिलना सेरो है मिलना सूत सूत मिलने से अंदर एले एले सेरोद्र मिलने से बन जाती है चादर आगुत्तदे एनु चादर 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 का है होदिके क्या होगा? सूत सूत मिलने से सूत सूत के मिलने से बन जाती है चादर ಅದು ಎಳೆ ಎಳೆಗಳು ಸೇರೋದ್ರೊಂದಿಗೆ ಏನಾಗುತ್ತೆ ಒಂದು ಹೊದಿಕೆ ಹೊದಿಕೆಯಾಗಿ ಅದು ನಮಗೆ ಲಭಿಸುತ್ತೆ. ಮಿನಟ್ ಮಿನಟ್ ಹೀತೋ ಮಿಲ್ಕರ್ ಮಿನಟ್ ನಿಮಿಷ ನಿಮಿಷಕ್ಕೆ ನಾವು ಮಿನಿಟ್ ಅಂತ ಹೇಳ್ತಾ ಇರ್ತೀವಿ. ಮಿನಿಟ್ ಮಿನಿಟ್ ಹೀತೋ ಮಿಲ್ಕರ್ ನಿಮಿಷ ನಿಮಿಷಗಳು ಸೇರೋದ್ರೊಂದಿಗೆ ಮಿಲ್ಕರ್ ಸೇರಿ ಮಿಲ್ಕರ್ ಮಿಲ್ಕರ್ ಸೇರಿ ಅಂದರೆ ನಿಮಿಷ ನಿಮಿಷಗಳು ಸೇರಿ ಏನಾಗುತ್ತೆ ಬಂಜಾತ ಆಗುತ್ತದೆ ಏನು ಸಾಲ್ ನಿಮಿಷ ನಿಮಿಷಗಳು ಸೇರೋದ್ರೊಂದಿಗೆ ಒಂದು ವರ್ಷ ಏನಾಗುತ್ತೆ ಆಗುತ್ತೆ ಸಾಲ್ ವರ್ಷ ವರ್ಷ ನಿಮಿಷ ನಿಮಿಷಗಳು ಸೇರಿದಂತೆ ಒಂದು ವರ್ಷ ಆಗುತ್ತೆ ವರ್ಷ ಅಲ್ವಾ ಹಾಗೆ ತನ್ನ ಮನಸ್ಸೆ ತುಂ ಡಠೇರಹು ತನ್ನ ಮನಸ್ಸೆ ಇಸ್ಕ ಅರ್ಥ ಹೈ ತನ್ ತನ್ ಕ ಅರ್ಥ ಹೈ ಶರೀರ ತನ್ ತನ್ ಕ ಅರ್ಥ ಹೈ ಶರೀರ ಈ ನಮ್ಮ ಶರೀರ ಔರ್ ಮನ್ ಮನಸ್ಸು ಮನ್ ಮನಸ್ಸು ಈ ತನು ಮನ ಅಂದರೆ ನಮ್ಮ ಶರೀರ ಮತ್ತು ನಮ್ಮ ಮನಸ್ಸುಗಳು ಡಟೇರಹೋ 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 ಸ್ಥಿರಹೋನ ಡಟೆ ರಹೋ ಕಾ ಅರ್ಥ ಹೈ ಸ್ಥಿರ ಹೋನ ನಮ್ಮ ತನು ಮನಗಳಿಂದ ನಾವು ಸ್ಥಿರವಾಗಿದ್ದರೆ ನಾವು ಏನು ಮಾಡ್ಬೋದು ಹಲ್ ಹೋಂಗೆ ಸಭಿಸವಾಲ್ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಆ ಉತ್ತರವನ್ನು ನಾವು ಕಂಡುಕೋಬಹುದು. ತನು ಮನಗಳಿಂದ ನಾವು ಸ್ಥಿರವಾಗಿದ್ದರೆ ಅಟಲವಾಗಿದ್ದರೆ ಅಂದರೆ ಅಚಲವಾಗಿದ್ದರೆ ನಾವು ಹಲ್ ಹೋಂಗೆ ಸಭಿಸವಾಲ್ ಸಭಿ ಎಲ್ಲ ಸವಾಲ್ ಸವಾಲ್ ಕೂಡ ಶಬ್ದ ಹೇ ಸವಾಲ್ ಜವಾಬ್ ಸವಾಲ್ ಪ್ರಶ್ನೆ ಸವ
सवाल प्रश्न ನಾವು ಧನುಮನಗಳಿಂದ ಸ್ಥಿರವಾಗಿದ್ದಾಗ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೋಬಹುದು ಅಂದರೆ ಕಾಣಬಹುದು ಪೈಸಾ ಪೈಸಾ ಜೋಡೋತು ಪೈಸಾ ಪೈಸಾ ಜೋಡೋತು ಬನ್ ಜಾವೋಗೆ ತನ್ವಾನ್ ಅಂದರೆ ನಾಣ್ಯ ನಾಣ್ಯಗಳನ್ನು ನಾವು ಜೋಡಿಸೋದ್ರೊಂದಿಗೆ ಏನು ಮಾಡ್ಬೋದು ಧನ್ವಾನ್ ಧನಿಕ್ ಧನ್ವಾನ್ಕ ಅರ್ಥ ಧನಿಕ್ ಅಂದರೆ ಪೈಸಾ ಪೈಸವನ್ನು ಜೋಡಿಸೋದ್ರ ಮೂಲಕ ನಾವು ಧನಿಕ್ ಆಗ್ಬೋದು ಧನ್ವಾನ್ ಆಗ್ಬೋದು ಧನಿಕ್ ಕರೀವಿ ತೋಡಾ ತೋಡಾ ಚಲ್ಕ ಹಿ ತೋ ದೇಖ್ ಸಕೋಗೆ ಹಿಂದೂಸ್ತಾನ್ ತೋಡಾ ಕುಚ್ ಕಮ್ ಕಮ್ ಕವಿಲೋಮ ಶಬ್ದ ಹೈ ಬಹುತ್ ಜ್ಯಾದಾ ಕಮ್ ಜ್ಯಾದಾ ಬಹುತ್ ಔರ್ ಕಮ್ ದೋನೋ ಬಿ ವಿಲೋಮ ಶಬ್ದ ಹೈ ವಿರುದ್ಧಾರ್ಥಕ ಪದ ಥೋಡಾ ಥೋಡಾ ಚಲ್ಕರ್ ಹಿ ತೋ ದೇಖ್ ಸಕೋಗೆ ಹಿಂದೂಸ್ತಾನ್ ಸ್ವಲ್ಪ ಸ್ವಲ್ಪ ನಡೀತಾನೆ ನಾವು ಪೂರ್ಣವಾಗಿ ಇಡೀ ಹಿಂದೂಸ್ತಾನವನ್ನು ನಾವು ನಮ್ಮ ದೇಶವನ್ನು ನೋಡಬಹುದು ಥೋಡಾ ಥೋಡಾ ಸ್ವಲ್ಪ ಸ್ವಲ್ಪ ಚಲ್ಕರ್ ನಡೆದು ದೇಖ್ ನೋಡು ದೇಖ್ ನೋಡು ಅಂದರೆ ನಾವು ಸ್ವಲ್ಪ ಸ್ವಲ್ಪವೇ ನಡೀತಾ ನಡೀತಾ ಪೂರ್ಣವಾಗಿ ನಮ್ಮ ದೇಶವನ್ನು ಹಿಂದೂಸ್ತಾನವನ್ನು ನಾವು ನೋಡಬಹುದು ಅಚ್ಚೆ ಅಚ್ಚೆ ಕಾಮ್ ಕರೋ ಅಚ್ಚ ಕೌಲಂ ಶಬ್ದ ಹೇ ಪುರ ಅಚ್ಚ ಕೌಲಂ ಶಬ್ದ ಹೇ ಪುರ ಒಳ್ಳೆಯದು ಕೆಟ್ಟದ್ದು ನಾವೇನು ಮಾಡಬೇಕು ಎಂತಹ ಕೆಲಸವನ್ನು ಮಾಡಬೇಕು ಅಚ್ಚೆ ಅಚ್ಚೆ ಕಾಮ್ ಕರೋ ಅಂದರೆ ಒಳ್ಳೆ ಒಳ್ಳೆಯ ನಾವು ಕೆಲಸಗಳನ್ನು ಮಾಡಬೇಕು ಕಾಮ ಕೇ ಕರ್ಮ ಕಾಮ ಕ ಪರ್ಯಾಯ ವಾಚ್ಯ ಶಬ್ದ ಹೇ ಕರ್ಮ ಕೆಲಸ ನಾವು ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮತ್ತು ಅವರು ಮತ್ತು ಬಾತೆ ಪ್ಯಾರಿ ಪ್ಯಾರಿ ತುಂಬ ಒಳ್ಳೆ ಒಳ್ಳೆಯ ಮಾತುಗಳನ್ನು ನಾವು ಆಡಬೇಕು ಅಂದರೆ ಪ್ರೀತಿಯಾದಂತಹ ಪ್ರೀತಿಯಿಂದ ಕೊಂಡಿರ್ತಕ್ಕಂಥ ಒಂದು ಮಾತುಗಳನ್ನು ಆಡಬೇಕು ದೇಶ ಅಮಾರ ಜೂಮ್ ಹುಟ್ಟೇಗ ಆಗ ನಮ್ಮ ದೇಶ ಪ್ರಜ್ವಲಿಸುತ್ತೆ ಪ್ರಕಾಶಮಾನವಾಗಿ ಕಾಣಿಸುತ್ತೆ ನಾಚ್ ಹುಟ್ಟೇಗಿ ಧರ್ತಿ ಸರಿ ಇಡೀ ನಮ್ಮ ಭೂಮಿ ಏನಾಗಿದೆ ಅದು ಕುಣಿಯುತ್ತೆ ಅಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕ ಒಳ್ಳೊಳ್ಳೆ ಮಾತುಗಳನ್ನು ಆಡೋದ್ರ ಮೂಲಕ ನಮ್ಮ ದೇಶ ಪ್ರಕಾಶಿಸುವುದರೊಂದಿಗೆ ಅದೇನಾಗುತ್ತೆ ನಮ್ಮ ಭೂಮಿ ಕುಣಿಯುತ್ತೆ ಅಥವಾ ನಾಚ್ಕ ಅರ್ಥ ನೃತ್ಯ ನಾಚ್ ನಾಚ್ಕ ನೃತ್ಯ ಅಂದರೆ ನಾವು ಒಳ್ಳೆಯ ರೀತಿಯಲ್ಲಿ ಇದ್ದಾಗ ಈ ಭೂಮಿ ಪ್ರಜ್ವಲಿಸುತ್ತೆ ಪ್ರಕಾಶಿಸುತ್ತೆ ಹಾಗೆಯೇ ಭೂಮಿ ನೃತ್ಯವನ್ನು ಮಾಡುತ್ತೆ ಎಂಬಂತಹ ಒಂದು ಕಲ್ಪನೆಯೊಂದಿಗೆ ಕವಿ ನಮ್ಮ ಮುಂದೆ ತಂದಿದ್ದಾರೆ ಮತ್ತೆ ಒಂದು ಸಾರಿ ನೋಡಿ ಭೂವೊಂದು ಭೂವೊಂದಕ್ಕೆ ಮಿಲ್ನೆಸೆ ಪಂಜಾತ ಹೈ ಸಾಗರ್ ಸೋತು ಸೋತಕ್ಕೆ ಮಿಲ್ನೆಸೆ ಪಂಜಾತಿ ಹೈ ಚಾದರ್ ಬೂಂದ್ ಬೂಂದಕ್ಕೆ ಮಿಲ್ನೆಸೆ ಪಂಜಾತ ಹೈ ಸಾಗರ್ ಸೂತ್ ಸೂತಕ್ಕೆ ಮಿಲ್ನೆಸೆ ಪಂಜಾತಿ ಹೈ ಚಾದರ್ ಮಿನಿಟ್ ಮಿನಿಟ್ ಹಿತೋ ಮಿಲ್ಕರ್ ಮಿನಿಟ್ ಮಿನಿಟ್ ಹಿತೋ ಮಿಲ್ಕರ್ ಪಂಜಾತ ಹೈ ಸಾರ್ ಪಂಜಾತ ಹೈ ಸಾರ್ ತನ್ ಮನ್ಸೆ ತುಮ್ ಡಟೆ ರಹೋ ಹಲ್ ಹೋಂಗೆ ಸಭಿ ಸವಾಲ್ ಹಲ್ ಹೋಂಗೆ ಸಭಿ ಸವಾಲ್ ಪೈಸಾ ಪೈಸಾ ಜೋಡೋ ತೋ ಪೈಸಾ ಪೈಸಾ ಜೋಡೋ ತೋ ಬನ್ವಾ ಪೈಸಾ ಪೈಸಾ ಜೋಡೋ ತೋ ಬನ್ ಜಾ ಹೋಂಗೆ ಧನ್ವಾನ್ ಬನ್ ಜಾ ಹೋಗೆ ಧನ್ವಾನ್ ತೋಡಾ ತೋಡಾ ಚಲ್ಕರ್ ಹಿ ತೋ ದೇಖ್ ಸಕೋಗೆ ಹಿಂದೂಸ್ತಾನ್ ತೋಡಾ ತೋಡಾ ಚಲ್ಕರ್ ಹಿ ತೋ ದೇಖ್ ಸಕೋಗೆ ಹಿಂದೂಸ್ತಾನ್ ಅಚ್ಚೆ ಅಚ್ಚೆ ಕಾಮ್ ಕರೋ ಔರ್ ಬಾತೆ ಪ್ಯಾರಿ ಪ್ಯಾರಿ ಅಚ್ಚೆ ಅಚ್ಚೆ ಕಾಮ್ ಕರೋ ಔರ್ ಬಾತೆ ಪ್ಯಾರಿ ಪ್ಯಾರಿ ದೇಶ ಹಮಾರ ಜೂಮ್ ಹುಟೇಗಾ ದೇಶ ಹಮಾರ ಜೂಮ್ ಹುಟೇಗಾ ನಾಚ್ ಹುಟೇಗಿ ಧರ್ತಿ ಸಾರಿ ನಾಚ್ ಹುಟೇಗಿ ಧರ್ತಿ ಸಾರಿ ಬೂಂದ್ ಬೂಂದ್ ಕೆ ಮಿಲ್ನೆ ಸೇ ಬನ್ ಜಾತಾ ಹೈ ಸಾಗರ್
बूंद बूंद के मिलने से बन जाता है सागर, बूंद बूंद के मिलने से बन जाता है सागर, बन जाता है सागर। थैंक यू।